ಮರಗಳ ಮೇಲೆ ಅತ್ಯಾಚಾರ ಅಂತ ನೋಡಿ. ದೇವರುಗಳು ನಮ್ಮ ಬಸವಣ್ಣ ಅವರು ಹೇಳ್ದಂಗೆ, ಕಲ್ಲು ನಾಗರ ಕಂಡರೆ ಹಾಲೆರೆವರಯ್ಯ, ನಿಜನಾಗರ ಕಂಡರೆ ನೋಡಿ, ಇಲ್ಲಿ ಆ ನಾಗರ ವಾಸನೆ ಇಲ್ದಂಗ್ ಮಾಡಿದ್ದಾರೆ ನೋಡಿ ಅಶ್ವತ್ಥ. ಈ ನೋಡಿ, ಇದು ತುಂಬಾ ದೊಡ್ಡ ಕ್ರೈಮ್ ಅಂದ್ರೆ ಇಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ. ಈ ಮರಕ್ಕೆ ಎಂತಹ ದ್ರೋಹ ಇದು ಮರಕ್ಕೆ ನೋಡಿ. ಈ ಮರಕ್ಕೆ ಈ ರೀತಿ ಮಾಡೋದು ಕ್ರೈಮ್ ಅದೇ. ಆಕ್ಚುಲಿ ಅರಣ್ಯ ಅಧಿಕಾರಿಗಳಿಗೂ ಗೊತ್ತಿರಬೇಕಿದೆ ನೋಡಿ. ಈ ರೀತಿ ಮಾಡಿದ್ರೆ ನೋಡಿ ಸರ್, ಆ ಮರಕ್ಕೆ ಈ ರೀತಿ ಮಾಡಿದ್ರೆ ಮರ ಸತ್ತೋಗುತ್ತೆ. ಮರಕ್ಕೆ ಆ ಕಡೆ ಬಿಡಬೇಕು, ಇಲ್ಲಾಂದ್ರೆ ಈ ಕಡೆ ತಗೋಬೇಕು. ಈ ಎಲ್ಲ ಕ್ರೈಮ್ ಇದು ನೋಡಿ. ಈ ಮರ ಒಂದು ಎಕ್ಸಾಂಪಲ್ ಇವರಿಗೆ, ಮರಗಳ ಮೇಲೆ ಇದಿಲ್ಲ ಅನ್ನೋದಕ್ಕೆ. ಆ ಅಶ್ವತ್ಥ ವೃಕ್ಷ ಕಡಿದ ದಿವಸ ಆ ವಿಡಿಯೋದಲ್ಲಿ ಈ ರೀತಿ ಕೆಳಗಡೆ ಎಲೆಗಳೆಲ್ಲ ಇದ್ವು, ರಾತ್ರಿ ಕಡಿದು ಬಿಟ್ಟಿದ್ದಾರೆ. ಇದು ದೇವರ ಹೆಸರಲ್ಲಿ ಈ ರೀತಿ ಜಾಗಗಳನ್ನ ಇದು ಮಾಡ್ಕೊಳ್ಳೋದು, ಮತ್ತೆ ದಬ್ಬಾಳಿಕೆ ಹೆಣ್ಣ ನಿಂದನೆಗಳು ಮಾಡೋದು ನೋಡಿ. ಇದು ಪುರಾತನ ನಾಗರಕಟ್ಟೆ ಅಲ್ವಾ, ಕೆಂಪೇಗೌಡರ ಕಾಲದ್ದು. ಅದಕ್ಕೆ ಇವರು RRP ಅಂತ ಹಾಕೊಳ್ಳೋದು, ರಾಷ್ಟ್ರ ರಕ್ಷಾ ಪಡೆ ಅಂತ. ಜನಗಳೆಲ್ಲ ಕೊಟ್ಟಿದ್ದಾರೆ, ಕಟ್ಟಿದ್ದಾರೆ. ಇವರು ಈ ರೀತಿ ಇಂಗ್ಲಿಷ್ ಲೆಟರ್ಸಲ್ಲಿ ಯುವ ಬ್ರಿಗೇಡ್ ಅಂತೆ, ನಾಳೆ ಇನ್ನೊಂದು 10-15 ವರ್ಷಕ್ಕೆ ಇವ್ರದೇ ಜಾಗ ಅನ್ನೋ ಥರ ಪ್ರೂವ್ ಆಗುತ್ತೆ. ಇದು ಪಬ್ಲಿಕ್ ಪ್ರಾಪರ್ಟಿ ಇದು. ಅದೇನೇ ಆಗಲಿ, ನಮಗೆ ಮರ ಕಡಿದಿದ್ದು ದ್ರೋಹ ಅನ್ನಿಸ್ತು. ತೋರಿಸ್ತೀನಿ ಬನ್ನಿ ನೋಡಿ. ಎಲ್ಲ ಅಶ್ವತ್ಥ ಮರದ ಕೆಳಗಡೆ ಈ ಎಲೆಗಳಿರುತ್ತೆ. ಒಂದು ಎಲೆ ಕೀಳಬೇಕಂದ್ರೆ ಪರ್ಮಿಷನ್ ತಗೋಬೇಕು ಮರದ ಹತ್ರ. ಆದರೆ ಇವ್ರು ಮಾಡಿದ್ದು ನೋಡಿ, ನಾವು ಗೌರವ ಕೊಡ್ತೀವಿ ದೇವರ ಜಾಗಗಳಿಗೆ. ಆ ಮೂರ್ತಿಗಳು, ಎಲ್ಲ ದೇವರುಗಳಿಗೂ ಒಂದು ವಾಹನ ಇರುತ್ತೆ. ಆ ವಾಹನದ ಹೆಸರಲ್ಲಾದರೂ ಆ ಪ್ರಾಣಿನ ರಕ್ಷಿಸ್ಕೊಂಡಿರಲಿ ಅಂತ. ಕಡೆಗೆ ಇವರು ಕಲ್ಲುಗಳನ್ನು ಉಳಿಸ್ಕೊಂಡ್ರು. ಮರ ಪ್ರಾಣಿ ಇವ್ರನ್ನೆಲ್ಲ ನೋಡಿ, ಕೆಳಗಡೆ ಇರುತ್ತಲ್ಲ, ಈ ರೀತಿ ಇತ್ತು ಈ ಮರ ನೋಡಿ. ಆ ಹಸಿತನ ಕಾಣುತ್ತೆ, ನಿಮ್ಗೆ ತೋರಿಸ್ತೀನಿ ಆ ಹಸಿತನ ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು ಆ ನೀರು ಭಾಗ ನೋಡಿ ಎಷ್ಟು ಚೆನ್ನಾಗಿತ್ತು. ಆ ತಂಪು ನೋಡಿ, ತಂಪು ಆ ತಂಪುತನ ಹೋಗಿಲ್ಲ. ಇದು ಮೋಸ, ಇದು ಮರಕ್ಕಾದ ಅನ್ಯಾಯ ನೋಡಿ. ಇಲ್ಲಿ ಆ ತಂಪುತನ ಇಲ್ಲ ಅಂದ್ರೆ ಇಲ್ಲೊಂದು ಗಿಡ ಬಂದಿದೆ ನೋಡಿ, ಇಲ್ಲೊಂದು ಗಿಡ ಬಂದಿದೆ ನೋಡಪ್ಪ. ಇದು ನೋಡಿ, ಇವೆಲ್ಲ ಈ ಮರನ ನಾವು ಅವತ್ತು ನಿಲ್ಲಿಸಿದಕ್ಕೆ ಇಲ್ಲಿ ನಿಲ್ಲಿಸ್ಬಿಟ್ರು ಭಯಕ್ಕೆ. ಫೋನಲ್ಲೆಲ್ಲ ಇಲ್ಲ ಅಂದ್ರೆ ಇದನ್ನ ಬುಡ ಸಮೇತ ತೆಗೆದು ಇದನ್ನ ಜಾಗ ಮಾಡ್ಕೊತಾ ಇದ್ರು. ಇನ್ನು ನೆಕ್ಸ್ಟ್ ಅವರ ಗುರಿ ಈ ಮರ ಇತ್ತು. ಈ ಮರನ ಕಡಿಯೋಕ್ಕಾಗಲ್ಲ ನೋಡಿ. ಇದು ಮರದ ಮೇಲೆ ಅತ್ಯಾಚಾರ, ಇದು ತಪ್ಪಿದು. ಸ್ಪೀಕರ್ನ ಕಟ್ಟಿದ್ದಾರೆ, ಮರಗಳಿಗೆ ಈ ರೀತಿ ಕಟ್ಟಬಾರ್ದು. ಇಲ್ಲಿ ನೋಡಿ, ಇಲ್ಲೊಂದು ಅಶ್ವತ್ಥ ಮರ. ಈ ದಾಖಲೆಗಿರಲಿ ಇಲ್ಲಿ ಏನೇನಿದೆ ಅಂತ. ಇಲ್ಲೊಂದು ಅಶ್ವತ್ಥ ಮರ ಇದೆ